ಎಲ್ರಿಗೂ ನಮಸ್ಕಾರ, ನಾನು ನಿಮ್ರಾಗಿ ಚೋಯ್ತಿನ. ವಿಡಿಯೋದಲ್ಲಿ ನಾವು ಟೈಪಿಂಗ್ನ ಸ್ಪೀಡ್ ಯಾವ ಥರ ಇನ್ಕ್ರೀಸ್ ಮಾಡ್ಕೋಬೋದು ಆ್ಯಂಡ್ ಯಾವ ಅಪ್ಲಿಕೇಶನ್ ಮುಖಾಂತರ ನೀವು ಈಸಿಯಾಗಿ ಕಲಿಬೋದು ಅಂತ ನೋಡೋಣ. ಸಿ, ಟೈಪಿಂಗ್ ಅನ್ನೋದು ಬೇಸಿಕ್ಸ್, ಯಾವುದೇ ಜಾಬ್ ಇರಲಿ, ಅದು ಐ ಟಿ ಇರಲಿ, ನಾನ್ ಐ ಟಿ, ಇವನ್ ಪಾರ್ಟ್ ಟೈಮ್ ಜಾಬ್, ಪ್ರತಿಯೊಂದ್ರಿಗೂ ನಿಮಗೆ ಕೀಬೋರ್ಡ್ ಮುಖಾಂತರನೇ ನೀವು ಯೂಸ್ ಮಾಡೋದ್ರಿಂದ ಸೊ ಟೈಪಿಂಗ್ ಅನ್ನೋದು ಇಟ್ಸ್ ಅನ್ ಎ ವೆರಿ ಇಂಪಾರ್ಟೆಂಟ್. ಸೊ ಯಾವ ಥರ ಅಂತ ನೋಡೋಣ. ಸೊ ನಾನು ನಿಮಗೆ ಯಾವ ಥರ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ಸ್ಮಾಲ್ ನಿಮಗೆ ಬೇಸಿಕ್ಸ್ ಟಿಪ್ಸು ಒಂದು ಪಿಕ್ಸ್ ಮುಖಾಂತರ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಈ ಪಿಕ್ಕಲ್ಲಿ ಇದು ಏನು ಇಂಡಿಕೇಟ್ ಮಾಡ್ತಿದೆ ಅಂದರೆ ನಮ್ಮ ಲೆಫ್ಟ್ ಹ್ಯಾಂಡ್ ಆ್ಯಸ್ ವೆಲ್ ಆ್ಯಸ್ ರೈಟ್ ಹ್ಯಾಂಡ್ ಯಾವ ಪೊಸಿಷನಲ್ಲಿ ಇರಬೇಕು, ಯಾವತ್ತು ನಮ್ಮ ಹೆಬ್ಬೆರಳು ಅಂದರೆ ತಮ್ ಫಿಂಗರ್ ಅನ್ನೋದು ಸ್ಪೇಸ್ ಬಾರಲ್ಲೇ ಇರಬೇಕು. ಸೊ ಸ್ಪೇಸ್ಗೆ ನೀವು ಅದನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಈ ರಿಂಗ್ ಫಿಂಗರು, ಪಾಯಿಂಟ್ ಆಫ್ ಫಿಂಗರು, ಮಿಡಲ್ ಫಿಂಗರ್ಸ್ ನಿಮ್ಗೆ ಇಲ್ಲಿ ಇಂಡಿಕೇಟ್ ಮಾಡ್ತಿದ್ದಾರಲ್ಲ, ಸೊ ಆ ಲೆಟರ್ಸ್ನ ಟೈಪ್ ಮಾಡೋಕ್ಕೆ ಆ ಫಿಂಗರ್ಸ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಸೇಮ್ ಪಿಕ್ ಇಲ್ಲಿ ನಿಮಗೆ ಕ್ಲಿಯರಾಗಿ ಇಂಡಿಕೇಟ್ ಮಾಡಿ, ರೆಡ್ ಕಲರ್, ಒರೆಂಜ್, ಎಲ್ಲೋ, ಗ್ರೀನ್ ಆ್ಯಂಡ್ ಗ್ರೇ. ಸೊ ಗ್ರೇ ಬಂದು ಸ್ಪೇಸ್ ಬಾರ್ಗೆ, ರೆಡ್ ಇ ಅಂದರೆ ಇ ಕ್ಯೂ ಝೆಡ್ ಆ್ಯಂಡ್ ಶಿಫ್ಟ್ ಯೂಸ್ ಮಾಡಬೇಕಂದ್ರೆ ಅಂದರೆ ನೀವು ಈ ಕ್ಯಾಪ್ಸ್ ಲಾಕ್ ಅಂದರೆ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಬೇಕಂದ್ರೆ ಅಥವಾ ಕಂಟ್ರೋಲ್ ಏನಾದರೂ ನೀವು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಟ್ಯಾಬ್. ಸೊ ಈ ರೆಡ್ಡಲ್ಲಿ ಏನು ಝೋನ್ ಇದೆಯೋ ಆ ಪ್ರತಿಯೊಂದು ಝೋನ್ಗೆ ನಿಮಗೆ ಲಿಟಲ್ ಫಿಂಗರ್ನ ಯೂಸ್ ಮಾಡ್ಕೊಳಕ್ಕೆ ಹೇಳ್ತಿದ್ದಾರೆ. ಸೇಮ್ ರೈಟಲ್ಲೂ ಸೇಮ್ ಇರುತ್ತೆ, ಓಕೆ. ರೈಟ್ದು ಲಿಟಲ್ ಫಿಂಗರ್ ಯೂಸ್ ಮಾಡ್ಕೋಬೇಕು, ಸ್ಪೇಸ್ ಬಾರ್ಗೆ ಯಾವಾಗಲೂ ತಮ್ ಫಿಂಗರ್. ಆ್ಯಂಡ್ ಈಗ ಎಕ್ಸಾಂಪಲ್ ಈ ಅನಿಮಲ್ ಅಂತ ಏನಾದರೂ ಬರುತ್ತೆ ಅಂದ್ಕೊಳ್ಳಿ, ಈ ಅಂದಾಗ ಸೊ ಲೆಫ್ಟ್ ಫಿಂಗರ್ನ ಯೂಸ್ ಮಾಡೋಕ್ಕೆ ಇಂಡಿಕೇಟ್ ಮಾಡ್ತಿದ್ದೆ. ಸೊ ಈ ಥರ ನೀವು ಈ ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು ನನಗೆ ಗೊತ್ತಿರೋ ಪ್ರಕಾರ ಆರಾಮ್ಸೆ ಎಲ್ಲರೂ ಇದು ಯೂಸ್ ಮಾಡ್ಕೋಬೋದು. ಜಸ್ಟ್ ಅದೇನು ಇಟ್ಸ್ ನಾಟ್ ಅನ್ ಎ ಬಿಗ್ ಡಿ. ಸೊ ಈಸಿ ಟ್ರಿಕ್ಸೇ ಇದೆ. ಸೊ ಇದರಿಂದ ಏನು ಯೂಸ್ ಅಪ್ಪ ಅಂದರೆ ಏನು ಯೂಸ್ ಅಂದರೆ, ಸೊ ಈ ಥರ ನಾವು ಟೈಪಿಂಗ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಅಂದರೆ ನಮ್ಮ ಟೈಪಿಂಗ್ ಸ್ಪೀಡ್ ಅನ್ನೋದು ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟನೇ ಇರುತ್ತೆ, ಆ್ಯಂಡ್ ಡೇ ಬೈ ಡೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ 100% ಸ್ಪೀಡ್ ಅನ್ನೋದು ಮ್ಯಾಕ್ಸಿಮಮ್ ವರ್ಡ್ಸ್ ಪರ್ ಮಿನಿಟ್ ಆಗುತ್ತೆ, ಜೊತೆಗೆ ಅಕ್ಯುರೇಸಿನೂ ತುಂಬ ಪರ್ಫೆಕ್ಟ್ ಇರುತ್ತೆ. ಸೊ ಯಾವ ಥರ ಅನ್ನೋದು ನಾನು ನಿಮಗೆ ಅಪ್ಲಿಕೇಶನ್ ಮುಖಾಂತರ ತೋರಿಸ್ಕೊಡ್ತೀನಿ. ಸೊ ಈಗ ಯಾವ ಥರ ಅಂತ ನೋಡೋಣ. ಜಸ್ಟ್ ಟೈಪಿಂಗ್ ಮಾಸ್ಟರ್ ಅಂತ ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರೆ ಅದು ನಿಮಗೆ ಪಾಪಪ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಇದು ಫ್ರೀ ಡೌನ್ಲೋಡ್ ಮಾಡಿ. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ಯಾವ ಥರ ಅದು ಸೆಟ್ಟಿಂಗ್ ಅಂತ ಮಾಡೋಣ. ಜಸ್ಟ್ ಓಪನ್ ಮಾಡಿ, ಆ್ಯಂಡ್ ಪ್ರತಿ ಟೈಮ್ ನೀವು ಓಪನ್ ಮಾಡುವಾಗ ಇದು ಡೆಫಿನೆಟ್ಲಿ ಫೀಚರ್ಸನ್ನು ಕೇಳಲಿಕ್ಕೆ ಕೇಳುತ್ತೆ. ಯೆಸ್, ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆ್ಯಸ್ ವೆಲ್ ಆ್ಯಸ್ ಪಾತು ಬರುತ್ತೆ ಅಂದರೆ ನಿಮ್ಮದು ಲೋಕಲ್ ಸಿ ಡ್ರೈವ ಡಿ ಡ್ರೈವ ಅಂತ. ನೆಕ್ಸ್ಟ್ ಓಕೆ ಅಗ್ರಿ ಮಾಡಿ. ನೆಕ್ಸ್ಟ್ ಸೊ ಇದು ಬಂದು ಪಾತ್, ಇದು ನಾನು ಸಿ ಡ್ರೈವಲ್ಲಿ ಸೇವ್ ಮಾಡ್ತಾ ಇದ್ದೇನೆ ಅಂದರೆ ಅಲ್ಲಿ ಡೌನ್ಲೋಡ್ ಆಗಿದೆ ಅಂತ ಅರ್ಥ. ಸೊ ಇನ್ಸ್ಟಾಲ್, ಫಿನಿಶ್ ಮಾಡಿ. ಸೊ ನಿಮ್ಗೆ ಇದು ಓಪನ್ ಆಗುತ್ತೆ. ಸೊ ಇದು ಬಂದು ನಿಮಗೆ ಟೈಪಿಂಗ್ ಮಾಸ್ಟರ್. ಸೊ ನೇಮ್ ಕೊಡಿ. ಸೊ ನೀವು ನೇಮ್ ಎಂಟರ್ ಮಾಡ್ಬೋದು, ಐ ಮೀನ್ ನ್ಯೂ ಯೂಸರ್ ಅಂದ್ಕೊಳ್ಳಿ, ಐ ಮೀನ್ ನ್ಯೂ ಯೂಸರ್. ಸೊ ನಾನು ನೇಮ್ ಬೇರೆ ಎಕ್ಸ್ಚೇಂಜ್ ಮಾಡ್ತಿದ್ದೀನಿ, ಎಕ್ಸಾಂಪಲ್ 1 ಅಂತ ಕೊಡ್ತಾ ಇದ್ದೀನಿ. ಓಕೆ ಎಂಟರ್. ಸೊ ನಿಮಗೆ 2 hours ಬೇಕಾ, 3 hours ಬೇಕಾ, ಈ ಥರ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಕಮಿಟ್ಮೆಂಟ್ಸ್ ಆ್ಯಸ್ ವೆಲ್ ಆ್ಯಸ್ ನಿಮ್ಮ ಟೈಮಿಂಗ್ಸ್ ಮೇಲೆ. ಸೊ ಸ್ಟಾರ್ಟ್ ನಾವು ಮಾಡ್ತಿದ್ದೀವಿ, ನಾನು 2 hours ಕೊಟ್ಟಿದ್ದೀನಿ. ಓಕೆ ಸೊ ಈ ಥರ ನಿಮಗೆ 12 lessons ಏನಿದೆ ಪ್ರತಿಯೊಂದು ಪ್ರಾಕ್ಟೀಸ್ ಮಾಡ್ಕೋಬೋದು. ಲೆಸನ್ 12 ಬಂದು ನಿಮಗೆ ಇ ಆ್ಯಂಡ್ ಐ ಯಾವ ಥರ ಟೈಪ್ ಮಾಡಬೇಕು, ಆ್ಯಂಡ್ 3 ಬಂದು ಆರ್ ಆ್ಯಂಡ್ ಯು, ಇಲ್ಲಿ ಟಿ ಆ್ಯಂಡ್ ಒ, ಲೆಟರ್ಸ್ ಆ್ಯಂಡ್ ಅಂದರೆ ಶಿಫ್ಟ್ ಕೀ. ಸೊ ಶಿಫ್ಟ್ ಕೀಸ್ ಯೂಶಲಿ ನೀವು ಏನಕ್ಕೆ ಯೂಸ್ ಮಾಡ್ಕೊಳ್ತೀರಂದ್ರೆ ಈ ಕ್ಯಾಪ್ಸ್ ಲಾಕ್ ಅಂದರೆ ಈಗ ಸ್ಮಾಲ್ ಲೆಟರ್ ಇದ್ದರೆ ಈಗ ಕ್ಯಾಪ್ಸ್ ಲಾಕ್ ಆನ್ ಇರುತ್ತೆ. ಸೊ ಕ್ಯಾಪ್ಸ್ ಲಾಕ್ ಆನ್ ಅಂದರೆ ಏನಾದರೂ ಟೈಪ್ ಮಾಡಿದ್ರೆ ಕ್ಯಾಪ್ಸ್ ಇರುತ್ತೆ ಅಂದರೆ ಬಿಗ್ ಲೆಟರ್ ಬರುತ್ತೆ. ಸೊ ಅದನ್ನು ನೀವು ಸ್ಮಾಲ್ ಮಾಡಬೇಕಂದ್ರೆ ಶಿಫ್ಟ್ ಯೂಸ್. ಸೊ ಯಾವ ಥರ ನಾನು ತೋರಿಸ್ತೀನಿ. ಓಕೆ ಎಫ್. ಸೊ ಓಕೆ ಸೊ ಇ ಇಸ್ ಡಿ ಎಫ್, ಇಲ್ಲಿ ನೀವು ನೋಡ್ತಿರ್ಬೋದು ಎ ಎಸ್ ಡಿ ಎಫ್ ಜೆ ಕೆ ಎಲ್ ಸೆಮಿಕಲನ್. ಸೊ ಜೆ ಇಂದ ರಿಮೈನಿಂಗ್ ಇದು ಯಾವುದೇ ಟೈಪ್ ಮಾಡಬೇಕಂದ್ರೆ ಲೆಫ್ಟ್ನ ಯೂಸ್ ರೈಟ್ನ ಯೂಸ್ ಮಾಡ್ಕೋಬೇಕು, ಆ್ಯಂಡ್ ಈ ಕಡೆ ನೀವು ಯಾವುದೇ ರೀತಿ ಟೈಪ್ ಮಾಡಬೇಕಂದ್ರೆ ಲೆಫ್ಟ್ನ ಯೂಸ್ ಮಾಡ್ಕೋಬೋದು. ಸೊ ಇದು ನಿಮಗೆ ಸಿಂಪಲ್ಲಾಗಿ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಕೋಬೋದು. ಓಕೆ ಸೊ ನೆಕ್ಸ್ಟ್ ಹೇಳ್ತಿದ್ದಾರೆ ಎ ಟೈಪ್ ಮಾಡೋಕ್ಕೆ ಹೇಳ್ತಿದ್ದಾರೆ ಎ. ಓಕೆ ಎಸ್ ಡಿ ಎಫ್ ಓಕೆ ಜಿ ಕೆ ಎಲ್ ಸೆಮಿಕೋಲನ್ ಓಕೆ ಸ್ಪೇಸ್.
ನೀವು ಲೆಫ್ಟ್ ಆದರೂ ಯೂಸ್ ಮಾಡಿ, ರೈಟ್ ಆದರೂ ಯೂಸ್ ಮಾಡ್ಕೊಳ್ಳಿ, ಸ್ಪೇಸ್ ಬರ್ ಅದೇನು ಪ್ರಾಬ್ಲಮ್ ಆಗಲ್ಲ. ಓಕೆ, ಸೊ ಈ ಥರ ನೀವು ಸಿಂಪಲ್ಲಾಗಿ ಪ್ರಾಕ್ಟೀಸ್ ಮಾಡುವ ಮುಖಾಂತರ ಸ್ಪೀಡ್ ಅನ್ನೋದು ಇನ್ಕ್ರೀಸ್ ಮಾಡ್ಕೋಬೋದು. ಓಕೆ, ಡಿ ಡಿ ಸ್ಪೇಸ್ ಎಫ್ ಎಫ್ ಸ್ಪೇಸ್ ಜಿ ಜಿ ಸ್ಪೇಸ್ ಕೆ ಕೆ ಸ್ಪೇಸ್ ಪ್ರತಿಯೊಂದು ಪ್ರಾಕ್ಟೀಸ್ ಮಾಡ್ಕೋಬೋದು. ಆ್ಯಂಡ್ ಪ್ರಾಕ್ಟೀಸ್ ಮಾಡುವ ಆಗ ಡೆಫಿನೆಟ್ಲಿ ಏನು ಅಂದರೆ, ಎಲ್ಲಿ ಪೊಸಿಷನ್ ಇದೆಯೋ ಫಿಂಗರ್ಸ್ ಅದೇ ಪೊಸಿಷನಲ್ಲಿ ಇಟ್ಟು ನೀವು ಲೆಫ್ಟ್ಗೆ ಲೆಫ್ಟ್ ಯೂಸ್ ಮಾಡಿ, ರೈಟ್ಗೆ ರೈಟ್ ಯೂಸ್ ಮಾಡಿ. ಸೊ ಅದರಿಂದ ಡೆಫಿನೆಟ್ಲಿ ಸ್ಪೀಡ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಇಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಬಟ್ ನಮ್ಗೆ ಇಷ್ಟ ಬಂದಿದ್ದು ಫಿಂಗರ್ಸ್ ಯೂಸ್ ಮಾಡಿಕೊಂಡ್ರೆ ಯಾವುದೇ ರೀತಿ ಅದು ನಿಮಗೆ ಫರ್ದರ್ ಯೂಸ್ ಆಗೋದಿಲ್ಲ. ಓಕೆ, ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿ, ಜೊತೆಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆಸ್ ವೆಲ್ ಆಸ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಇದೇ ಥರ ಬೇರೆ ಟಾಪಿಕ್ಸ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ನಿಮ್ಗೆ ಇಷ್ಟ ಅನಿಸಿದ್ರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು.